ನಮಸ್ಕಾರ ಸ್ನೇಹಿತರೆ ಈ ಒಂದು ಸಂಚಿಕೆಯಲ್ಲಿ ಕೆ ಪಿ ಎಸ್ ಸಿ ಕೆ ಎಸ್ ಜಿ ಪಿ ಎಸ್ ಟಿ ಆರ್ ಟಿ ಇ ಟಿ ಪೊಲೀಸ್ ಪಿ ಎಸ್ ಐ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಾಗ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಂಥ ಮಹತ್ವಪೂರ್ಣ ಪ್ರಶ್ನೆಗಳನ್ನು ನಾವು ಕಾಣಲಿದ್ದೇವೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಆ್ಯಪ್ನ ಸಂಕ್ಷಿಪ್ತ ಪರಿಚಯವನ್ನು ಮಾಡ್ಕೊಳ್ಳೋದಾದರೆ ಭಾರತದ ಅತಿ ದೊಡ್ಡ ಒಂದು ಆನ್ಲೈನ್ ಕಲಿಕೆ ವೇದಿಕೆಯಾಗಿ ಅಕಾಡೆಮಿ ಆಪ್ ಕೆಲಸವನ್ನು ನಿರ್ವಹಿಸ್ತಾ ಇದೆ ಇಲ್ಲಿ ನೀವು ಟಾಪ್ ಶಿಕ್ಷಣ ತಜ್ಞರಿಂದ ಕನ್ನಡದಲ್ಲಿ ಶಿಕ್ಷಣವನ್ನು ಪಡಿಬೋದಾಗಿದೆ ದೆಹಲಿ ಮತ್ತು ಹೈದರಾಬಾದ್ ಮಾದರಿಯ ಬೋಧನಾ ವಿಧಾನ ಇಲ್ಲಿ ಇರತ್ತೆ ಫೀಲ್ ಲೈಕ್ ಯು ಆರ್ ರೈಟ್ ಇನ್ ದ ಕ್ಲಾಸ್ ರೂಮ್ ತರಗತಿಲಿ ಇದಿರತಕ್ಕಂಥ ಭಾವನೆ ಉಂಟಾಗುತ್ತೆ ಕಾನ್ಸೆಪ್ಟ್ ಬೇಸ್ ಕ್ವೆಜಸ್ ಇರುತ್ತೆ ಅಂದರೆ ಪರಿಕಲ್ಪನೆ ಆಧಾರಿತ ರಸಪ್ರಶ್ನೆಗಳನ್ನು ಇಲ್ಲಿ ಹಮ್ಮಿಕೊಳ್ಳಾಗತ್ತೆ ನಂತರದಲ್ಲಿ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ ನೇರವಾಗಿ ನಿಮ್ಮ ಸಮಸ್ಯೆಗಳನ್ನು ಎಜುಕೇಟ್ಸ್ ಜೊತೆಗೆ ಚಾರ್ಟ್ ಮಾಡೋದ್ರ ಮುಖಾಂತರ ಅಥವಾ ಸಂಪರ್ಕಿಸುವುದ್ರ ಮುಖಾಂತರ ಪರಿಹರಿಸ್ಕೊಳ್ಬೋದಾಗಿದೆ ಡಿಟೇಲ್ಡ್ ಸೀರೀಸ್ ಅದ ಫ್ಲೆಕ್ಸಿಬಲ್ ಶೆಡ್ಯೂಲ್ ಇದೆ ಅಂದರೆ ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ನಿಮಗೆ ಹೊಂದಾಣಿಕೆ ಆಗ್ತಕ್ಕಂಥ ಸಮಯದಲ್ಲಿ ನೀವು ಇದರ ಲಾಭವನ್ನು ಪಡ್ಕೊಳ್ಬೋದಾಗಿದೆ ಅನ್ಲಿಮಿಟೆಡ್ ಪ್ರಾಕ್ಟೀಸ್ ಆ್ಯಂಡ್ ಕ್ಲಾಸಸ್ ಇದೆ ಅನಿಯಮಿತವಾದಂತಹ ಒಂದು ಪ್ರಯತ್ನ ಜೊತೆಗೆ ತರಗತಿಗಳನ್ನ ನಿಮಗೆ ನೀಡಲಾಗ್ತಾಯಿದೆ ಲರ್ನ್ ಎನಿವೇರ್ ಎನಿ ಟೈಮ್ ಈಗಾಗಲೇ ನಾನು ಇದ್ರ ಬಗ್ಗೆ ಹೇಳಿದ್ದೀನಿ ಚಾಟ್ ವಿದ ಎಜುಕೇಟರ್ ಎಜುಕೇಟ್ ಜೊತೆಗೆ ಚಾಟನ್ನು ಮಾಡ್ಬೋದು ಜೊತೆಗೆ ಎಜುಕೇಟ್ಸ್ ಕೊಡ್ತಕ್ಕಂಥ ನೋಟ್ಸನ್ನು ಕೂಡ ಪಡ್ಕೊಳ್ಬೋದಾಗಿದೆ ಆಕ್ಸಸ್ ಆಫ್ ಎಜುಕೇಟರ್ ನೋಟ್ಸ್ ಸ್ನೇಹಿತರೆ ಇಲ್ಲಿ ನಾವು ಕರ್ನಾಟಕ ಸರ್ಕಾರ ನಡೆಸ್ತಕ್ಕಂಥ ಕೆ ಎ ಎಸ್ ಪರೀಕ್ಷೆ ಆಗಿರ್ಬೋದು ಕರ್ನಾಟಕ ಪೊಲೀಸ್ ಎಕ್ಸಾಮ್ ಆಗಿರ್ಬೋದು ಎಫ್ ಡಿ ಎಸ್ ಡಿ ಎಕ್ಸಾಮ್ ಆಗಿರ್ಬೋದು ಪಿ ಡಿ ಒ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನು ನೀಡಲಿದ್ದಾವೆ ಯಾರು ನಿಮಗೆ ಕೋಚ್ ಮಾಡ್ತಾರೆ ಅಂತಕ್ಕಂಥ ನೋಡಿದರೆ ಇಲ್ಲಿ ಕೆ ಎಸ್ ಟಾಪರ್ಸ್ ಇರ್ತಾರೆ ಐ ಎಸ್ ಆ್ಯಂಡ್ ಕೆ ಎಸ್ ಇಂಟ್ರೋಟೆನ್ ಮಾಡಿದಂಥ ಕ್ಯಾಂಡಿಡೇಟ್ಸ್ ಇರ್ತಾರೆ ಎಕ್ಸ್ಪೀರಿಯನ್ಸ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇಲ್ಲಿ ಇರ್ತಾರೆ ಸ್ನೇಹಿತರೆ ನಮ್ಮ ಒಂದು ಎಜುಕೇಟರ್ಸ್ನ ಸ್ಕ್ರೀನ್ಶಾಟ್ ತೊಗೊಂಡು ಇವರ ಪರಿಚಯವನ್ನು ಮಾಡ್ಕೊಳ್ಬೋದಾಗಿದೆ ಮುಖ್ಯವಾದಂಥ ವಿಷಯಕ್ಕೆ ಹೋಗೋದಾದರೆ ಸ್ಟಡಿ ಫ್ರಮ್ ಹೋಮ್ ಮನೆಯಲ್ಲಿ ಕುಳಿತುಕೊಂಡು ಅಧ್ಯಯನವನ್ನು ಮಾಡ್ಬೋದು ಇಲ್ಲಿ ಪ್ರತಿದಿನ ನಿಮಗೆ ಹದಿನೆಂಟು ರೂಪಾಯಿನ ವ್ಯಯ ಮಾಡಬೇಕಾಗತ್ತೆ ಸೊ ನಿಮ್ಮ ಭವಿಷ್ಯದ ದೃಷ್ಟಿಯನ್ನು ಇಟ್ಟುಕೊಂಡು ಸಕ್ಸಸ್ ಇಸ್ ಅಶ್ಯೋರ್ಡ್ ಅಂತಕ್ಕಂಥದ್ದು ಹೇಳ್ಬೋದು ಇಲ್ಲಿ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇದೆ ನಿಮ್ಮ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ಬೋದು ಸ್ಟ್ರಕ್ಚರ್ಡ್ ಆ್ಯಂಡ್ ಫ್ರೀ ಸ್ಪೆಷಲ್ ಕ್ಲಾಸಸ್ ನಿಮಗಾಗಿಯೇ ವ್ಯವಸ್ಥಿತವಾಗಿ ವಿನ್ಯಾಸಗೊಳಿಸಲಾಗಿದೆ ಇ ಎಮ್ ಐ ಪೇಮೆಂಟ್ ಆಪ್ಷನ್ ಕೂಡ ಇಲ್ಲಿ ನೀಡಲಾಗಿದೆ ಈಗಲೇ ಪ್ಲೇಸ್ಟೋರಿಗೆ ಹೋಗಿ ನಮ್ಮ ಅನ್ಅಕೆಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿ ಆಮೇಲೆ ಫಸ್ಟ್ ಫೇಸ್ ನಿಮಗೆ ಈ ರೀತಿಯಾಗಿ ಕಾಣುತ್ತೆ ಕರ್ನಾಟಕ ಪಿ ಎಸ್ ಸಿ ಅಂದರೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇಲ್ಲಿ ನಿಮಗೆ ಸಬ್ಸ್ಕ್ರಿಪ್ಷನ್ ನೀಡಲಾಗಿದೆ ತ್ರೀ ಮಂತ್ಸ್ ತೆಗೆದುಕೊಳ್ಬೋದು ಸಿಕ್ಸ್ ಮಂತ್ಸ್ ತೆಗೆದುಕೊಳ್ಬೋದು ಒನ್ ಮಂತ್ ಆಗಿರ್ಬೋದು ಜೊತೆಗೆ ಟ್ವೆಲ್ ಮಂತ್ಸ್ ಆಗಿರ್ಬೋದು ಈಗ ನೀವು ಯಾವ ರೀತಿಯಾಗಿ ಅಧಿಕ ಒಂದು ಅವಧಿ ಇದ್ದಂಥ ಕೋರ್ಸನ್ನು ಆಯ್ಕೆ ಮಾಡ್ಕೊಳ್ತೀರ ಫೀಸ್ ಕೂಡ ಏನಾಗುತ್ತೆ ಅಂದರೆ ಕಡಿಮೆ ಆಗ್ತಾ ಹೋಗುತ್ತೆ ಅರ್ಥ ಆಯ್ತಾ ಅದ್ರ ಜೊತೆಗೆ ಇಲ್ಲಿ ನೀವು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಪಡ್ಕೊಳ್ಬೋದು ಐ ಎಮ್ ಎಮ್ ಎಸ್ ಎ ಬಿ ಈ ಒಂದು ರೆಫರಲ್ ಕೋಡನ್ನು ಬಳಸಿದ್ದಾದರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಅಥವಾ ಅನ್ಅಕೆಡೆಮಿ ಅಂತಕ್ಕಂಥ ಒಂದು ರೆಫರಲ್ ಕೋಡನ್ನು ಬಳಸಿದರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಸ್ನೇಹಿತರೆ ಅದೇ ರೀತಿಯಾಗಿ ಮೊದಲೇ ಬಾರಿಗೆ ಚಾನಲ್ನ ವೀಕ್ಷಿಸ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ ಜೊತೆಗೆ ನೇರವಾಗಿ ಈ ಸಂದರ್ಭದಲ್ಲಿ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್ ದಯವಿಟ್ಟು ನಮ್ಮ ಪರಿಶ್ರಮಕ್ಕೆ ನಿಮ್ಮದೊಂದು ಚಿಕ್ಕ ಲೈಕ್ ಇರಲಿ ಅಂತೇಳಿ ಕೇಳ್ಕೊತಾ ಸ್ನೇಹಿತರೆ ನೇರವಾಗಿ ಪ್ರಶ್ನೆಗಳಿಗೆ ಹೋಗೋದಾದ್ರೆ ಅತಿ ಮುಖ್ಯ ಸಂಚಿಕೆ ಕಂಟಿನ್ಯೂ ಇದ್ದೇವೆ ಪ್ರಶ್ನೆ ಸಂಖ್ಯೆ ಒಂದು ನಾನು ನಮ್ಮೆಲ್ಲರ ಸ್ನೇಹಿತ ಶ್ರೀಮಾಂಸ ಮುಲ್ತಾನಿ ನನ್ನ ಶೈಕ್ಷಣಿಕ ವಿದ್ಯಾರ್ಥಿ ಡಿ ಎಡ್ ಬಿ ಎಡ್ ಎಮ್ ಎ ಆಗಿದೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ನಾನು ಮೂರು ಬಾರಿ ತೇರ್ಗಡೆಯನ್ನುಗೊಳಿಸಿದ್ದೇನೆ ಜೊತೆಗೆ ಸಿ ಟಿ ಟಿಯನ್ನು ಕೂಡ ಎರಡು ಬಾರಿ ಗೊಳಿಸಿದ್ದೇನೆ ಜೊತೆಗೆ ಪೊಲೀಸ್ ಪರೀಕ್ಷೆಯನ್ನು ಕೂಡ ನಾನು ಲಿಖಿತ ಪರೀಕ್ಷೆಯಲ್ಲಿ ಎರಡು ಬಾರಿ ತೇರ್ಗಡೆಯನ್ನು ಹೊಂದಿದ್ದೇನೆ ಅದರ ಜೊತೆಗೆ ಜಿ ಪಿ ಎಸ್ ಟಿ ಆರ್ನಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಕಲಬುರಗಿ ಮತ್ತು ಚಿಕ್ಕೋಡಿ ಜಿಲ್ಲೆಗೆ ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಳ್ಳಾರಿ ಜಿಲ್ಲೆಗೆ ಅರ್ಹತಂಕವನ್ನು ಪಡೆದಂಥ ಅನುಭವ ಇದೆ ಅಂತಕ್ಕಂಥದ್ದು ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಈ ರೀತಿಯಾಗಿದೆ ಮೆಗಾಸ್ತನಿಸನು ಈ ಕೆಳಗಿನ ರಾಜನ ಆಸ್ಥಾನಕ್ಕೆ ಬಂದಿದ್ದನು ಪ್ರಶ್ನೆ ಮೆಗಾಸ್ತನಿಸನು ಈ ಕೆಳಗಿನ ರಾಜನ ಆಸ್ಥಾನಕ್ಕೆ ಬಂದಿದ್ದನು ನಿಮ್ಮ ಆಯ್ಕೆಗಳು ಸಮುದ್ರಗುಪ್ತ ಚಂದ್ರಗುಪ್ತ ಮೌರ್ಯ ಸಾಮ್ರಾಟ್ ಅಶೋಕ ಕುಜಲ್ ಕಡ್ಪೀಸಸ್ ಎಸ್ ಸ್ನೇಹಿತರೆ ಉತ್ತರವನ್ನು ನೀಡಲಿಕ್ಕೆ ಪ್ರಯತ್ನವನ್ನು ಪಡಬೇಕು ಇಲ್ಲಿ ಪ್ರಶ್ನೆ ಮೆಗಾಸ್ತನಿಸನು ಕೆಳಗಿನ ರಾಜನ ಆಸ್ಥಾನಕ್ಕೆ ಬಂದಿದ್ದನು ಸಮುದ್ರಗುಪ್ತ ಚಂದ್ರಗುಪ್ತ ಮೌರ್ಯ ಸಾಮ್ರಾಟ್ ಅಶೋಕ ಖುಜಲ್ಕಡ್ ಪೀಸಸ್ ಯ ನೇತ್ರ ನಿಮ್ಮ ಉತ್ತರ ಸರಿಯಾಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಚಂದ್ರಗುಪ್ತ ಮೌರ್ಯ ಮೆಗಾಸ್ತನಿಯು ಗ್ರೀಕನ ರಾಯಭಾರಿಯಾಗಿ ಚಂದ್ರಗುಪ್ತನ ಆಸ್ಥಾನಕ್ಕೆ ಬಂದಿದ್ದನು ಅವನು ಮೌರ್ಯರ ರಾಜಧಾನಿ ಯಾವುದು ಪಾಟಲಿ ಪುತ್ರ ರಾಜ ರಾಜಧಾನಿ ಯಾವುದು ರೀ ಪಾಟ್ಲಿಪುತ್ರ ಪಾಟ್ಲಿಪುತ್ರದಲ್ಲಿನ ತನ್ನ ಅನುಭವಗಳನ್ನು ಯಾರ ಅನುಭವಗಳನ್ನು ಮೆಗಾಸ್ತನಿಸನ ಅನುಭವಗಳನ್ನು ಯಾವುದರಲ್ಲಿ ಇಂಡಿಕಾ ಕೃತಿಯಲ್ಲಿ ದಾಖಲಿಸಿದ್ದಾನೆ ಮೆಗಾಸ್ತನಿಸನು ಬರೆದಂಥ ಕೃತಿ ತುಂಬವಾರೇ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಇಂಡಿಕಾ ಕೃತಿಯಲ್ಲಿ ದಾಖಲಿಸಿದ್ದಾನೆ ಈ ಕೃತಿ ನಮಗೆ ದೊರೆತಿಲ್ಲ ಸ್ನೇಹಿತರೆ ಅದು ನೋಟ್ ಮಾಡ್ಕೊಳ್ಬೇಕು ಅದರಲ್ಲಿ ಸಂಗತಿಗಳನ್ನು ನಂತರ ಬಂದಂಥ ಗ್ರೀಕಿನ ಬರಹಗಾರರಾದಂಥ ಯಾರು ಯಾರು ಡಿಯೋ ಡಿಯೋಡೋರಸ್ ನಂತರದಲ್ಲಿ ಸಿಕ್ಯುಲಸ್ ನಂತರದಲ್ಲಿ ಸ್ಟ್ರ್ಯಾಬು ನಂತರದಲ್ಲಿ ಪ್ಲೀನಿ ಪ್ಲೀನಿ ಅವ್ರದ್ದು ಶ್ರೇಷ್ಠ ಒಂದು ಕೃತಿ ಇದೆ ಯಾವುದ್ರಿ ಇವರೆಲ್ಲರ ಒಂದು ಗ್ರಂಥಗಳಲ್ಲಿ ಮೆಗಾಸ್ತನಿಸಿನ ಬಗ್ಗೆ ಉಲ್ಲೇಖಗಳು ನಮಗೆ ಸಿಗ್ತದೆ ಇನ್ನು ಈ ಇಂಡಿಕಾ ಕೃತಿ ಏನಿದೆ ಮೆಗಾಸ್ತನಿಸನ್ನು ಬರೆದಂಥ ಇಂಡಿಕಾ ಕೃತಿ ಇದು ಮೌರ್ಯರ ಕಾಲದ ನಗರಾಡಳಿತ ನಂತರದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ತಿಳಿಸ್ಕೊಡ್ತದೆ ಮೆಗಾಸನ್ಸನ್ನು ಬರೆದಂಥ ಇಂಡಿಕಾ ಕೃತಿ ನಗರಾಡಳಿತ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿಯನ್ನು ಒದಗಿಸ್ತದೆ ಸೊ ಇಲ್ಲಿ ನಿಮಗೆ ಈ ಒಂದು ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೊತೀನಿ ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ಪ್ರಶ್ನೆ ಈ ರೀತಿಯಾಗಿದೆ ಆರ್ ಶ್ಯಾಮಶಾಸ್ತ್ರಿಯವರು ಕೌಟಿಲ್ಯನು ರಚಿಸಿದ ಅರ್ಥಶಾಸ್ತ್ರದ ಹಸ್ತಪ್ರತಿಯನ್ನು ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದಲ್ಲಿ ಪತ್ತೆ ಮಾಡಿದ್ದು ಯಾವ ವರ್ಷದಲ್ಲಿ ಅಂಥೇಳಿ ನೋಟ್ ಮಾಡ್ಕೊಳ್ಬೇಕಿಲ್ಲೆ ಆರ್ ಶಾಮಶಾಸ್ತ್ರಿಯವರು ಕೌಟಿಲ್ಯನು ರಚಿಸಿದ ಅರ್ಥಶಾಸ್ತ್ರದ ಹಸ್ತಪ್ರತಿಯನ್ನು ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದಲ್ಲಿ ಪತ್ತೆ ಮಾಡಿದ್ದು ನಿಮ್ಮ ಆಯ್ಕೆಗಳು ಸಾವಿರದ ಒಂಬೈನೂರ ನಾಲ್ಕು ಸಾವಿರದ ಒಂಬೈನೂರ ಮೂರು ಸಾವಿರದ ಒಂಬೈನೂರ ಎರಡು ಸಾವಿರದ ಒಂಬೈನೂರ ಐದು ಎಸ್ ಸರಿಯಾದ ಉತ್ತರ ಯಾವುದು ಯಾ ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಆಪ್ಷನ್ ಸಿ ಸಾವಿರದ ಒಂಬೈನೂರ ಎರಡು ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದಲ್ಲಿ ಆರ್ ಶಮಶಾಸ್ತ್ರಿಯವರು ಕೌಟಿಲ್ಯ ಚಾಣಕ್ಯ ಅಥವಾ ವಿಷ್ಣುಗುಪ್ತ ರಚಿಸಿದ ಅರ್ಥಶಾಸ್ತ್ರದ ಹಸ್ತಪ್ರತಿಯನ್ನು ಪತ್ತೆ ಮಾಡ್ತಾರೆ ಇದು ಪಾಶ್ಚಾತ್ಯ ಜಗತ್ತು ಕಂಡುಕೊಂಡಂಥ ಅರ್ಥಶಾಸ್ತ್ರಕ್ಕಿಂತ ಭಿನ್ನವಾಗಿದೆ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಇದು ಅರ್ಥಶಾಸ್ತ್ರ ಅಂದರೆ ಇಲ್ಲಿ ಎಕನಾಮಿಕ್ ಬಗ್ಗೆ ನಮಗೆ ಮಾಹಿತಿ ಸಿಗಲ್ಲ ಅರ್ಥಶಾಸ್ತ್ರ ಅಂದರೆ ಸಂಪೂರ್ಣವಾಗಿ ಈ ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ರಾಜಡಳಿತದ ಕ್ರಮಗಳ ಬಗ್ಗೆ ಮಾಹಿತಿ ಸಿಗ್ತದೆ ಅರಸನ ಬಗ್ಗೆ ಮಾಹಿತಿ ಸಿಗ್ತದೆ ಪ್ರಧಾನಿ ಮತ್ತಿತರ ಜವಾಬ್ದಾರಿಗಳನ್ನು ರಾಜ್ಯದ ಅಂಗಗಳನ್ನು ಜೊತೆಗೆ ರಾಜ್ಯದ ಆದಾಯ ಮೂಲಗಳ ಬಗ್ಗೆ ಜೊತೆಗೆ ಸಪ್ತಾಂಗ ಸಿದ್ಧಾಂತಗಳ ಬಗ್ಗೆ ಕೇಳಿರ್ಬೋದು ಆ ಒಂದು ಮಾಹಿತಿ ಬಗ್ಗೆ ಇಲ್ಲಿ ಸಿಗ್ತದೆ ಜೊತೆಗೆ ತೆರಿಗೆ ಸಂಗ್ರಹಣೆ ಮಾರ್ಗದರ್ಶಿ ತತ್ವಗಳು ನಮಗೆ ಸಿಗ್ತದೆ ಅಂತರರಾಜ್ಯ ಸಂಬಂಧಗಳ ಬಗ್ಗೆ ಮಾಹಿತಿ ಸಿಗ್ತದೆ ಹಣಕಾಸಿನ ನಿರ್ವಹಣೆ ಬಗ್ಗೆ ಮಾಹಿತಿ ಸಿಗ್ತದೆ ಗೂಢಾಚಾರ ಇಲಾಖೆ ಆಗಿರ್ಬೋದು ಸೈನ್ಯ ವ್ಯವಸ್ಥೆಯ ಬಗ್ಗೆ ವಿಶೇಷ ಒತ್ತನ್ನು ಅರ್ಥಶಾಸ್ತ್ರದಲ್ಲಿ ನೀಡಲಾಗಿದೆ ಅದರ ಜೊತೆಗೆ ಅರ್ಥಶಾಸ್ತ್ರವು ಸಾವಿರಾರು ವರ್ಷಗಳ ನಂತರವೂ ತನ್ನ ವೈಶಿಷ್ಟ್ಯದಿಂದಾಗಿ ಜಗತ್ತಿನಾದ್ಯಂತ ವಿದ್ವಾಂಸರನ್ನು ಆಕರ್ಷಿಸ್ತಾ ಇದೆ ಒಂದು ವೇಳೆ ಈ ಒಂದು ಕೌಟಿಲ್ಯ ತನ್ನ ಒಂದು ಗ್ರಂಥಕ್ಕೆ ಅರ್ಥಶಾಸ್ತ್ರ ಅಂತಕ್ಕಂಥ ಹೆಸರು ಹಿಡದೆ ಹೋಗಿದ್ದರೆ ಅದು ರಾಜ್ಯಶಾಸ್ತ್ರ ಇದ್ದಿದ್ರೆ ಇವನ್ನೇ ನಾವು ಏನು ಮಾಡ್ಬೋದು ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರಿಬೋದಾಗಿತ್ತು ಆದರೆ ಪ್ರಸ್ತುತವಾಗಿ ನಾವು ರಾಜ್ಯಶಾಸ್ತ್ರ ಪಿತಾಮ ಅಂತೇಳಿ ಯಾರನ್ನು ಇದ್ದೀವಿ ಅರಿಸ್ಟಾಟಲ್ರನ್ನು ರಾಜ್ಯಶಾಸ್ತ್ರದ ಪಿತಾಮ ಅಂತ ಕರಿತಾ ಇದ್ದೀವಿ ಯಾಕಂದರೆ ಅವರು ಬರೆದಂಥ ಗ್ರಂಥ ಯಾವುದು ದಿ ಪೊಲಿಟಿಕ್ಸ್ ಹಾಗಾದರೆ ದಿ ರಿಪಬ್ಲಿಕ್ ಬರೆದಂಥ ದಿ ರಿಪಬ್ಲಿಕ್ ಗ್ರಂಥವನ್ನು ಬರೆದವರು ಯಾರು ಕಮೆಂಟ್ಸ್ ಮುಖಾಂತರ ತಿಳಿಸಲಿಕ್ಕೆ ಪ್ರಯತ್ನವನ್ನು ಪಡಿ ದಿ ರಿಪಬ್ಲಿಕ್ ಗ್ರಂಥವನ್ನು ಬರೆದವರು ಯಾರು ಎಸ್ ಮುಂದಿನ ಪ್ರಶ್ನೆ ಅರ್ಥಶಾಸ್ತ್ರ ಗ್ರಂಥವು ಈ ಭಾಷೆಯಲ್ಲಿ ರಚಿಸಲ್ಪಟ್ಟಿದೆ ಎಸ್ ಈಗಾಗಲೇ ನಾನು ಹೇಳಿದೆ ಅರ್ಥಶಾಸ್ತ್ರ ಕೃತಿಯನ್ನು ಬರೆದವರು ಯಾರು ಕೌಟಿಲ್ಯ ಯಾವುದ್ರ ಬಗ್ಗೆ ಮಾಹಿತಿ ತಿಳಿಸ್ತದೆ ಇದು ಕಂಪ್ಲೀಟಾಗಿ ರಾಜ್ಯದ ಕ್ರಮಗಳು ಹಾಗೂ ವರಸ ಪ್ರಧಾನಿ ಹಾಗೂ ಸಪ್ತಾಂಗ ಸಿದ್ಧಾಂತಗಳ ಬಗ್ಗೆ ಜೊತೆ ಹಣಕಾಸಿನ ನಿರ್ವಹಣೆ ಬಗ್ಗೆ ತೆರಿಗೆಗಳ ಬಗ್ಗೆ ಮಾರ್ಗದರ್ಶಿ ತತ್ವಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತದೆ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಅರ್ಥಶಾಸ್ತ್ರ ಗ್ರಂಥವು ಯಾವ ಭಾಷೆಯಲ್ಲಿದೆ ನಿಮಾಯ್ಕಿಗಳು ಸಂಸ್ಕೃತ ಪಾಲಿ ಪ್ರಾಕೃತ ಮತ್ತು ಗ್ರೀಕ್ ಅಂತ ಕೊಟ್ಟಿದ್ದಾರೆ ಎಸ್ ಸರಿಯಾದಂಥ ಉತ್ತರ ಯಾವುದಂದ್ರೆ ಎಸ್ ನಿಮ್ಮ ಉತ್ತರ ಸರಿಯಾದ ಸ್ನೇಹಿತರೆ ಸರಿಯಾದಂಥ ಉತ್ತರ ಯಾವುದು ಸಂಸ್ಕೃತ ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರ ಸೊ ಆಪ್ಷನ್ ಎ ಅಂತ ಉತ್ತರ ಸಂಸ್ಕೃತ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ ಸೊ ಹಾಗಾದರೆ ಈ ಒಂದು ಕೌಟಿಲ್ಯ ಈತನಿಗೆ ಬೇರೆ ಬೇರೆ ಹೆಸರುಗಳು ಕೂಡ ಕಂಡು ಬರ್ತದೆ ಚಾಣಕ್ಯ ಅಂತ ಕೂಡ ಕರೀತಾರೆ ವಿಷ್ಣುಗುಪ್ತ ಅಂತ ಕೂಡ ಕರೀತಾರೆ ಈತ ಚಂದ್ರಗುಪ್ತ ಮೌರ್ಯನ ಗುರುವಾಗಿದ್ದನು ಅದರ ಜೊತೆಗೆ ಪ್ರಧಾನ ಮಂತ್ರಿಯಾಗಿದ್ದನು ಯಾರು ಕೌಟಿಲ್ಯ ಜೊತೆಗೆ ಅರ್ಥಶಾಸ್ತ್ರ ಗ್ರಂಥವನ್ನು ಸಂಸ್ಕೃತ ಭಾಷೆಯಲ್ಲಿ ರಚಿಸಲ್ಪಟ್ಟನು ಇದು ಪ್ರತಿಯೊಬ್ಬರು ತಿಳಿಯಲೇಬೇಕಾದ ವಿದೇಶಾಂಗ ನೀತಿ ನ್ಯಾಯದಾನದ ಸಂಗತಿಗಳನ್ನು ವಿವರವಾಗಿ ತಿಳಿಸಿಕೊಡ್ತದೆ ಈ ಗ್ರಂಥದಿಂದ ಮೌರ್ಯರ ಕಾಲದ ರಾಜಕೀಯ ಆರ್ಥಿಕ ಮತ್ತು ಆಡಳಿತಾತ್ಮಕ ಸಾಮಾಜಿಕ ಮೊದಲಾದ ವಿಷಯಗಳನ್ನ ತಿಳಿಬೋದಾಗಿದೆ ಅಂತಕ್ಕಂಥದ್ದು ಸೊ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ ಇನ್ನು ಪಾಲಿ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಬರೆದಂಥ ಗ್ರಂಥಗಳು ಯಾವುವು ಇವು ಜೈನ ಮತ್ತು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ ಗ್ರಂಥಗಳಾಗಿವೆ ಸ್ನೇಹಿತರೆ ಅದರ ಬಗ್ಗೆ ಗಮನವನ್ನು ನಡೆಸಬೇಕು ಜೊತೆಗೆ ಗ್ರೀಕ್ ಅದು ಗ್ರೀಕ್ ಒಂದು ನಾಗರಿಕತೆಯನ್ನು ಓದ್ತಿರಬೇಕಾದ್ರೆ ಅಲ್ಲಿ ಗ್ರೀಕ್ ಇತಿಹಾಸಕಾರ ಬಗ್ಗೆ ನಾವು ಅಧ್ಯಯನವನ್ನು ಮಾಡಿದ್ವಿ ಅಶೋಕನು ಬೌದ್ಧ ಧರ್ಮವನ್ನು ಶ್ರೀಲಂಕಾಗೆ ವಿಸ್ತರಿಸಿದ ಬಗೆಗಿನ ವಿವರಗಳು ಇದರಲ್ಲಿ ದೊರಕುತ್ತವೆ ಎಸ್ ಪ್ರಶ್ನೆ ಈ ರೀತಿಯಾಗಿದೆ ಅಶೋಕನು ಬೌದ್ಧ ಧರ್ಮವನ್ನು ಶ್ರೀಲಂಕಾಗೆ ವಿಸ್ತರಿಸಿದ ಒಂದು ಬಗೆಗಿನ ವಿವರಗಳು ಇದರಲ್ಲಿ ದೊರಕುತ್ತವೆ ಅಂತ ಹೇಳಿದ್ದಾರೆ ಸೊ ನಿಮ್ಮ ಆಯ್ಕೆಗಳು ಮುದ್ರಾ ರಾಕ್ಷಸ ನಂತರದಲ್ಲಿ ಇಂಡಿಕಾ ಅರ್ಥಶಾಸ್ತ್ರ ದೀಪವಂಶ ಮತ್ತು ಮಹಾವಂಶ ಎಸ್ ಸ್ನೇಹಿತರೆ ಉತ್ತರವನ್ನು ನೀಡಲಿಕ್ಕೆ ಪ್ರಯತ್ನವನ್ನು ಪಡಬೇಕು ಈಗಾಗಲೇ ನಾವು ನೋಡ್ತೀವಿ ಇಂಡಿಕಾ ಇದರ ಬಗ್ಗೆ ನಿಮಗೆ ಗೊತ್ತಿದೆ ಇಂಡಿಕಾವನ್ನು ಹೊರತುಪಡಿಸಿ ಉಳಿದಂಥ ಕೃತಿಗಳು ಮೂರು ಮುದ್ರಾ ರಾಕ್ಷಸ ಅರ್ಥಶಾಸ್ತ್ರ ದೀಪವಂಶ ಮಹಾವಂಶ ಎಸ್ ಕಮೆಂಟ್ ಮಾಡ್ತಾಯಿರಿ ಎಸ್ ನಿಮ್ಮ ಉತ್ತರ ಸರಿಯಾಗಿದೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ದೀಪವಂಶ ಮತ್ತು ಮಹಾವಂಶ ಇವು ಶ್ರೀಲಂಕಾದ ಬೌದ್ಧ ಸಾಹಿತ್ಯ ಕೃತಿಗಳು ಏನಿದು ಬೌದ್ಧ ಸಾಹಿತ್ಯ ಕೃತಿಗಳು ಇವು ಬೌದ್ಧ ಸಾಹಿತ್ಯ ಕೃತಿಗಳಾಗಿವೆ ಜೊತೆಗೆ ಮುದ್ರಾ ರಾಕ್ಷಸವನ್ನು ನೋಡಿದ್ವಿ ಮುದ್ರಾ ರಾಕ್ಷ್ ರಾಕ್ಷಸವನ್ನು ಯಾರು ಬರೆದ್ರು ವಿಶಾಖದತ್ತ ಬರೀತಾನೆ ಯಾರು ವಿಶಾಖದತ್ತ ಆದರೆ ಇದು ಕೂಡ ಏನಂದರೆ ಸಂಸ್ಕೃತ ನಾಟಕ ಮುದ್ರ ರಾಕ್ಷಸ ಕೂಡ ಯಾವುದು ಸಂಸ್ಕೃತ ಸಂಸ್ಕೃತ ನಾಟಕ ಇದರಲ್ಲಿ ಕೌಟಿಲ್ಯನು ಚಂದ್ರಗುಪ್ತ ಮೌರ್ಯನನ್ನು ಅಧಿಕಾರಕ್ಕೆ ತಂದ ಕಥೆ ಏನಾಗತ್ತಂದರೆ ಇಲ್ಲಿ ಸಿಕ್ಕಿದೆ ಯಾವುದರಲ್ಲಿ ಮುದ್ರಾರಾಕ್ಷಸದಲ್ಲಿ ರಾಕ್ಷಸದಲ್ಲಿ ಕೌಟಿಲ್ಯ ಅಂದರೆ ಪ್ರಧಾನಮಂತ್ರಿ ಅಥವಾ ಚಂದ್ರಗುಪ್ತ ಮೌರ್ಯನ ಗುರು ಯಾವ ರೀತಿಯಾಗಿ ಚಂದ್ರಗುಪ್ತ ಮೌರ್ಯನನ್ನು ಅಧಿಕಾರಕ್ಕೆ ತರ್ತಾನೆ ಇದ್ರ ಬಗ್ಗೆ ಹಿನ್ನೆಲೆ ನಿಮ್ಗೆ ಗೊತ್ತಿರ್ಬೋದು ಯಾರಿಂದ ಅಪಮಾನಿಂದ ಕೊಂಡಿರ್ತಾನೆ ಕೌಟಿಲ್ಯ ಧನ್ನಂದಿನಿಂದ ಅವನನ್ನು ಸೋಲಿಸಿ ಏನು ಮಾಡ್ತಂದ್ರೆ ಇಲ್ಲಿ ಚಂದ್ರಗುಪ್ತ ಮೌರ್ಯನನ್ನು ಅಧಿಕಾರಕ್ಕೆ ತರಲಿಕ್ಕೆ ಪ್ರಯತ್ನವನ್ನು ಪಟ್ಟಂಥವರು ಕೌಟಿಲ್ಯ ಇನ್ನು ಇಂಡಿಕಾ ಬಗ್ಗೆ ಗೊತ್ತಾಯಿತು ಮೆಗಾಸ್ತನಿಸಿನ ಕೃತಿ ಅರ್ಥಶಾಸ್ತ್ರವನ್ನು ಯಾರು ಬರೆದರೂ ಕೌಟಿಲ್ಯ ಬರೆದಂಥ ಒಂದು ಕೃತಿ ಸ್ವಾರ್ಥ ಆಯ್ತಾ ಇದು ದೀಪವಂಶ ಮಹಾವಂಶ ಇದು ಬೌದ್ಧ ಸಾಹಿತ್ಯ ಕೃತಿಗಳು ಇದರಲ್ಲಿ ಅಶೋಕನು ಬೌದ್ಧ ಧರ್ಮವನ್ನು ಶ್ರೀಲಂಕಾಗೆ ವಿಸ್ತರಿಸಿದ ಬಗೆಗಿನ ವಿವರಗಳು ನಮಗೇನಾಗ್ತವೆ ಅಂದರೆ ಸಿಗ್ತವೆ ಮುಂದಿನ ಪ್ರಶ್ನೆ ತಾವು ಬದುಕಿ ಇತರರನ್ನು ಬದುಕಲು ಬಿಡಿ ಈ ಹೇಳಿಕೆ ಯಾರಿಗೆ ಸಂಬಂಧಿಸಿದೆ ನೋಡಿ ಸ್ನೇಹಿತರೆ ಪ್ರಶ್ನೆ ಯಾವ ರೀತಿಯಾಗಿದೆ ತಾವು ಬದುಕಿ ಇತರರನ್ನು ಬದುಕಲು ಬಿಡಿ ಯಾರಿಗೆ ಸಂಬಂಧಿಸಿದೆ ನಿಮ್ಮ ಆಯ್ಕೆಗಳು ಮಹಾತ್ಮ ಗಾಂಧೀಜಿ ಎರಡನೆಯ ಪುಲಿಕೇಶಿ ಅಥವಾ ಇಮ್ಮಡಿ ಪುಲಿಕೇಶಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ನಂತರದಲ್ಲಿ ಸಾಮ್ರಾಟ್ ಅಶೋಕ ಸರಿ ಉತ್ತರ ಯಾವುದು ಎಸ್ ಸ್ನೇಹಿತರೆ ಸರಿಯಾದಂಥ ಉತ್ತರ ಯಾವುದಂದರೆ ಸಮ್ರಾಟ್ ಅಶೋಕ ಆಪ್ಷನ್ ಡಿ ಸರಿ ಇದೆ ಕಳಿಂಗ ಯುದ್ಧದ ನಂತರ ಅಶೋಕನು ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನೆ ಬೌದ್ಧ ವಿಹಾರ ಮತ್ತು ಚೈತನ್ಯ ಚೈತ್ಯಗಳಿಗೆ ದಾನವನ್ನು ನೀಡ್ತಾನೆ ತನ್ನ ಸಾಮ್ರಾಜ್ಯದಲ್ಲಿ ಪ್ರಾಣಿ ಪಕ್ಷಿಗಳ ಹತ್ಯೆಯನ್ನು ನಿಷೇಧಿಸ್ತಾನೆ ಅಶೋಕನು ಪ್ರಜೆಗಳೆಲ್ಲರೂ ತನ್ನ ಮಕ್ಕಳಿದ್ದಂತೆ ಆ ಪಾಯಿಂಟ್ ಬಿ ನೋಟೆಡ್ ಅಶೋಕನು ಪ್ರಜೆಗಳೆಲ್ಲರೂ ತನ್ನ ಮಕ್ಕಳಿದ್ದಂತೆ ಸಾರಿಸ್ತಾನೆ ಅದ್ರ ಜೊತೆಗೆ ತಂದೆ ತಾಯಿಗಳಿಗೆ ವಿಧಿಯರಾಗಿರ್ಬೇಕಂತ ಹೇಳ್ತಾನೆ ಗುರು ಹಿರಿಯರನ್ನು ಗೌರವಿಸ್ಬೇಕಂತ ಹೇಳ್ತಾನೆ ಅಲ್ಲದೆ ದೀನ ಮತ್ತು ಗುಲಾಮರ ಬಗ್ಗೆಗೆ ಅಂತ ಹೇಳ್ತಾನೆ ದ ಮೋಸ್ಟ್ ಇಂಪಾರ್ಟೆಂಟ್ ತಾವು ಬದುಕಿ ಇತರರನ್ನು ಬದುಕಲು ಬಿಡಿ ಅಂಥೇಳಿ ಬೋಧಿಸ್ತಾನೆ ಸೊ ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ ಎಸ್ ಇನ್ನು ಇನ್ನೊಂದು ಈತರ ಮೇಲೆ ಪ್ರಶ್ನೆಯನ್ನು ಕೇಳ್ಬೋದು ಯಾವುದಾದ್ರು ಅಶೋಕನ ಸಾಮ್ರಾಜ್ಯದಲ್ಲಿ ಧರ್ಮವನ್ನು ಪ್ರಚಾರ ಮಾಡೋದರ ಸಲುವಾಗಿ ಧರ್ಮವನ್ನು ಪ್ರಚಾರ ಮಾಡುವುದರ ಸಲುವಾಗಿ ಯಾರಿದ್ದಾರೀ ಧರ್ಮ ಮಹಾಮಾತ್ರ ಎಂಬ ಅಧಿಕಾರಿಗಳನ್ನು ದೇಶ ವಿದೇಶಿಗಳಿಗೂ ಮತ್ತು ಧರ್ಮ ಪ್ರಚಾರಕ್ಕನ್ನು ಕಳಿಸಿರ್ತಾನೆ ಧರ್ಮ ಮಹಾಮಾತ್ರ ಧರ್ಮ ಮಹಾಮಾತ್ರ ಸೊ ಏನು ಮಾಡ್ತಾರೆ ಅಂದರೆ ಸಾಮ್ರಾಜ್ಯದ ಉದ್ದಗಲಕ್ಕೂ ಧರ್ಮ ಸಂದೇಶ ಸಾರುವ ಶಾಸನಗಳನ್ನು ಹಾಕಿಸಿದ್ರು ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ನೋಡ್ಬೋದು ಮುಂದಿನ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಕೆಳಗಿನ ಪಟ್ಟಿಯನ್ನು ಹೊಂದಿಸಿ ಬರೆಯರೆ ಇಲ್ಲಿ ನಾನು ಸಂಕೇತಗಳನ್ನ ಕೊಡಲಿಕ್ಕೆ ಹೋಗಲ್ಲ ಸಂಕೇತಗಳನ್ನು ನೀವೇ ಏನು ಮಾಡಬೇಕಾಗುತ್ತಂದರೆ ನಂತರದಲ್ಲಿ ಕನ್ಫ್ಯೂಸ್ ಆಗ್ಬಾರ್ದು ಅಂತ ತಿಳ್ಕೊಂಡು ಇಲ್ಲಿ ಸಂಕೇತಗಳನ್ನ ನೀಡದೆ ನೇರವಾಗಿ ನಾನು ಏನು ಅಂದ್ರೆ ನಿಮಗೆ ಹೊಂದಿಸ್ತಾ ಹೋಗ್ತೀನಿ ನಾನು ಮೊದಲನೇದಾಗಿ ಕೊಟ್ಟಿದ್ದಾರೆ ರಕ್ಷಿತ್ ನಂತರದಲ್ಲಿ ಮಹಾದೇವ ರಾಹುಲ್ ಮತ್ತು ಸಂಗಮಿತ್ರೆ ಸಿಲೋನ್ ಮೈಸೂರು ಬಣವಾಸಿ ಅಂತ ಕೊಟ್ಟಿದ್ದಾರೆ ಎಸ್ ಇದೇ ಒಂದು ಪ್ರಶ್ನೆಗೆ ನೀವು ಹೊಂದಾಣಿಕೆಯನ್ನು ಮಾಡ್ತೀರಾ ಅಥವಾ ಮಾಡಬೇಕಾ ಎಸ್ ಕಮೆಂಟ್ಸ್ ಮುಖಾಂತರ ತಿಳಿಸಿ ಕಮೆಂಟ್ ಮಾಡಿರಿ ಪಟ್ಟಿ ಒಂದರಲ್ಲಿ ರಕ್ಷಿತ್ ಅವರಿದ್ದಾರೆ ಪಟ್ಟಿ ಮಹಾದೇವ್ ನಂತರದಲ್ಲಿ ರಾಹುಲ್ ಮತ್ತು ಸಂಕಮಿತರೆ ಪಟ್ಟಿ ಎರಡರಲ್ಲಿ ಸಿಲೋನ್ ಮೈಸೂರು ಮತ್ತು ಬನವಾಸಿ ಇವರು ಯಾರು ಅಂತಕ್ಕಂಥದ್ದು ಗೊತ್ತಾ ನಿಮಗೆ ಇವ್ರು ಯಾರು ಅಂದರೆ ಧರ್ಮ ಪ್ರಚಾರಕರು ಅಲ್ಲ ಸರ್ ಇವರು ಅಶೋಕನ ಮಕ್ಕಳು ಹೌದಾ ಇಲ್ಲಿ ನಿಮಗೆ ಕಾನ್ಸೆಪ್ಟ್ ಅರ್ಥ ಮಾಡಿಸ್ತೀನಿ ಧರ್ಮ ಪ್ರಚಾರಕರು ಇದರಲ್ಲಿ ರಕ್ಷಿತ್ ಅಂತಕ್ಕಂಥವ್ರು ಅಂದರೆ ಅಶೋಕ ತನ್ನ ಧರ್ಮವನ್ನು ಪ್ರಚಾರ ಮಾಡೋದ್ರ ಸಲುವಾಗಿ ಯಾವ ಧರ್ಮ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡೋದ್ರ ಸಲುವಾಗಿ ಬೇರೆ ಬೇರೆ ದೇಶಗಳಿಗೆ ತನ್ನ ಒಂದು ಧರ್ಮ ಪ್ರಚಾರಕನ ಜೊತೆಗೆ ತನ್ನ ಮಗ ಮತ್ತು ಮಗಳನ್ನು ಕಳಿಸ್ತಾನೆ ಇಲ್ಲಿ ಮಗ ರಾಹುಲ್ ಮತ್ತು ಮಗಳು ಸಂಗಮಿತರೆ ಈಗಾಗಲೇ ನಿಮಗೆ ಗೊತ್ತಿದೆ ರೈಟಾ ಹಾಗಾದರೆ ಎಲ್ಲಿ ಹೋದ್ರವರು ಯಾವ ಪ್ರದೇಶಗಳಿಗೆ ಹೋಗ್ತಾರೆ ಬನವಾಸಿಗೆ ಯಾರು ಹೋಗ್ತಾರೆ ಅಂದರೆ ರಕ್ಷಿತ್ ಹೋಗ್ತಾನೆ ಬನವಾಸಿಗೆ ಹೋದ್ರು ರಕ್ಷಿತ್ ಇನ್ನು ಮೈಸೂರಿಗೆ ಯಾರು ಹೋಗ್ತಾರೆ ಮೈಸೂರು ಮಹಾದೇವ ಅಥವಾ ಮಹಿಷಮಂಡಲ ಅಂತ ಕರಿತಾರೆ ಇನ್ನು ರಾಹುಲ್ ಮತ್ತು ಸಂಗಮಿತ್ರೆ ಸಿಲೋನ್ಗೆ ಹೋಗ್ತಾರೆ ರಾಹುಲ್ ಮತ್ತು ಸಂಗಮಿತ್ರೆ ಅಶೋಕನ ಮಗ ಮತ್ತು ಮಗಳು ಇದನ್ನು ಕೂಡ ನಾನುಪೆಟ್ಕೊಳ್ಬೇಕು ಜೊತೆಗೆ ಇಲ್ಲಿ ಇನ್ನೊಂದು ಪ್ರಶ್ನೆ ಸಾಲಿವನ ಒಂದು ಸಾಮಾನ್ಯ ಶಕ ಪೂರ್ವ ಎರಡು ನೂರ ಐವತ್ತರಲ್ಲಿ ಮೂರನೇ ಬೌದ್ಧ ಸಮ್ಮೇಳನವನ್ನು ಪಾಟ್ಲಿಪುತ್ರದಲ್ಲಿ ಅಶೋಕ ನೆರವರ್ಸ್ತಾನೆ ಯಾವಾಗ ಸಾಮಾನ್ಯ ಶಕಪೂರ್ವ ಟೂ ಫಿಫ್ಟಿ ಮೂರನೇ ಬೌದ್ಧ ಸಮ್ಮೇಳನವನ್ನು ಪಾಟ್ಲಿಪುತ್ರದಲ್ಲಿ ನೆರವರ್ಸ್ತಾನೆ ಅರ್ಥ ಆಯ್ತಾ ಇದು ಎಸ್ ಮುಂದಿನ ಪ್ರಶ್ನೆ ಶಾಸನಗಳ ಪಿತಾಮಹ ಎಂದು ಇವರನ್ನು ಕರೆಯುತ್ತಾರೆ ಎಸ್ ಶಾಸನಗಳ ಪಿತಾಮಹ ಅಂತೇಳಿ ಯಾರನ್ನ ಕರೆಯಲಾಗಿದೆ ನಿಮ್ಮ ಆಯ್ಕೆಗಳು ಜೇಮ್ಸ್ ಫ್ರೆನ್ಸಪ್ ಚಾರ್ಲ್ಸ್ ಬೈಡನ್ ಸಮ್ರಾಟ್ ಅಶೋಕ ಆರ್ ಶಾಮಶಾಸ್ತ್ರಿ ಆರ್ ಶ್ಯಾಮಶಾಸ್ತ್ರಿ ಬಗ್ಗೆ ನಾವು ನೋಡಿದ್ವಿ ಆಗಲೇ ಸೊ ಶಾಸನಗಳ ಪಿತಮ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಎಸ್ ಅಂತ ಉತ್ತರ ಯಾವುದಂದರೆ ಸಾಮ್ರಾಟ್ ಅಶೋಕ ಆಪ್ಷನ್ ಸಿ ಅಂತ ಉತ್ತರ ಅಶೋಕ್ನನ್ನು ಶಾಸನಗಳ ಪಿತಾಮ ಅಂತ ಕರಿತಾರೆ ಈವರೆಗೆ ಓದಲಾಗಿರುವ ಮೊತ್ತ ಮೊದಲ ಶಾಸನಗಳೆಂದು ಅಶೋಕನ ಶಾಸನಗಳನ್ನು ಗುರುತಿಸಲಾಗಿದೆ ಪಾಯಿಂಟ್ ಬಿ ನೋಟೆಡ್ ಏನು ಇಲ್ಲಿಯವರೆಗೆ ಗುರುತಿಸಲಾದ ಶಾಸನಗಳಲ್ಲಿ ಅಶೋಕನ ಶಾಸನಗಳು ಮೊದಲು ಎಂದು ಗುರುತಿಸಲಾಗಿದೆ ಇದನ್ನು ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ಇನ್ ಏಯ್ಟೀನ್ ಥರ್ಟಿ ಸೆವೆನ್ ಯಾರು ಓದಿದ್ರು ಜೇಮ್ಸ್ ಆ ಪ್ರೆನ್ಸ್ ಎಫ್ ಮೊಟ್ಟ ಮೊದಲ ಬಾರಿಗೆ ಓದ್ತಾರೆ ಅದ್ರ ಜೊತೆಗೆ ಸಾವಿರದ ಒಂಬೈನೂರ ಹದಿನೈದರವರೆಗೆ ದೊರೆತ ಅಶೋಕನ ಎಲ್ಲ ಶಾಸನಗಳಲ್ಲಿಯೂ ಅವನ ಹೆಸರಿನ ಬದಲು ದೇವನಾ ಪ್ರಿಯ ಪ್ರಿಯದರ್ಶಿ ಎಂಬ ಬಿರುದುಗಳು ಮಾತ್ರ ಇರ್ತವೆ ಅಂತಕ್ಕಂಥದ್ದು ನೆನಪಿಟ್ಟುಕೊಳ್ಬೇಕು ಎಸ್ ಮುಂದಿನ ಪ್ರಶ್ನೆ ಕರ್ನಾಟಕದ ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ಅಶೋಕನ ಶಾಸನವನ್ನು ಪತ್ತೆ ಮಾಡಿದವರು ಯಾರು ಎಸ್ ನಿಮ್ಮ ಪ್ರಶ್ನೆ ಕರ್ನಾಟಕದ ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ಅತ್ಯಂತ ಮಹತ್ವಪೂರ್ಣವಂಥ ಶಾಸನ ಇದು ಅಶೋಕನ ಶಾಸನವನ್ನು ಪತ್ತೆ ಮಾಡಿದವರು ಯಾರು ಅಂತ ಕೇಳಿದಾರ ನಿಮ್ಮ ಆಯ್ಕೆಗಳು ಜೇಮ್ಸ್ ಆಫ್ ಫ್ರೆಂಡ್ಸಪ್ ಆರ್ ಶ್ರಾಮ ಶಾಸ್ತ್ರಿ ಸಾಮ್ರಾಟ್ ಅಶೋಕ ಚಾರ್ಲ್ಸ್ ಬ್ಯಾಡನ್ ಎಸ್ ಸರಿ ಉತ್ತರ ಯಾವುದು ಸರ್ ಜೇಮ್ಸ್ ಫ್ರೆಂಡ್ಸಪ್ ಅಂದ್ರ ದಟ್ ಈಸ್ ರಾಂಗ್ ಸರ್ ಸಮ್ರಾಟ್ ಅಶೋಕ ದಟ್ ಈಸ್ ಆಲ್ಸೋ ರಾಂಗ್ ನೆಕ್ಸ್ಟ್ ಒಂದು ಆರ್ ಶ್ಯಾಮಶಾಸ್ತ್ರಿಯ ಸ್ನೇಹಿತರ ನಿಮ್ಮ ಉತ್ತರ ಆರ್ ಶ್ಯಾಮಶಾಸ್ತ್ರಿ ಅಲ್ಲ ಚಾರ್ಲ್ಸ್ ಬೇಡನ್ ಆಪ್ಷನ್ ಡಿ ಯಾವುದು ಆಪ್ಷನ್ ಡಿ ಚಾರ್ಲ್ಸ್ ಬೇಡನ್ ಒಬ್ಬ ಬ್ರಿಟಿಷ್ ಎಂಜಿನಿಯರ್ ಕನ್ನಡದಲ್ಲಿ ಅಭಿಯಂತರು ಅಂತ ಕರೀತಾರೆ ಎಂಜಿನಿಯರ್ ಎಂಜಿನಿಯರ್ ಸಾವಿರದ ಒಂಬೈನೂರ ಹದಿನೈದು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕರ್ನಾಟಕದ ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ಅಶೋಕನ ಶಾಸನವನ್ನು ಪತ್ತೆ ಮಾಡ್ತಾನೆ ಜೊತೆಗೆ ಈ ಶಾಸನ ನಮಗೆ ಏನು ತಿಳಿಸ್ಕೊಡ್ತದೆ ಈ ಶಾಸನದಲ್ಲಿ ಮೊತ್ತ ಮೊದಲ ಬಾರಿಗೆ ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕಸ್ ಏನು ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕಸ್ ಅಂತಕ್ಕಂಥ ಉಲ್ಲೇಖ ಕಂಡು ಬರ್ತದೆ ಈ ಬಾರಿ ಪ್ರಶ್ನೆ ಈ ರೀತಿಯಾಗಿ ಕೇಳಿದಾರ ಹಿಂದೆ ಮುಂದೆ ಕೂಡ ಕೇಳಬಹುದಾಗಿದೆ ಇದರಿಂದ ಪುರಾಣಗಳಲ್ಲಿ ಮತ್ತು ಬೌದ್ಧ ಸಾಹಿತ್ಯಗಳಲ್ಲಿ ಕಂಡುಬರುವ ಅಶೋಕ ಮತ್ತು ಶಾಸನಗಳಲ್ಲಿ ಉಲ್ಲೇಖಗೊಂಡಿರುವ ದೇವನಾಂ ಪ್ರಿಯ ಪ್ರಿಯದರ್ಶಿ ಒಬ್ಬನೇ ಎಂಬ ಅಭಿಪ್ರಾಯಕ್ಕೆ ಬರಲಾಯಿತು ಅನಂತರ ಇನ್ನೂ ಕೆಲವು ಶಾಸನಗಳಲ್ಲಿ ಅಶೋಕನ ಹೆಸರು ಕೂಡ ಕಂಡುಬಂದಿದೆ ಮುಂದಿನ ಪ್ರಶ್ನೆ ಎಸ್ ಸ್ನೇಹಿತರೆ ಪ್ರಶ್ನೆ ಸ್ಕ್ರೀನ್ ಮೇಲೆ ರೀತಿಯಾಗಿದೆ ಅಶೋಕನ ಶಾಸನಗಳು ಈ ಲಿಪಿಯಲ್ಲಿ ಬರೆಯಲ್ಪಟ್ಟಿವೆ ಲಿಪಿ ಅಂತ ಕೇಳಿದ್ದಾರೆ ಲಿಪಿ ಹಿಂದಿಯನ್ನು ಯಾವ ಲಿಪಿಯಲ್ಲಿ ಬರ್ತಾಯಿದ್ದೀವಿ ರೀ ದೇವನಾಗಿರಿ ಲಿಪಿಯನ್ನು ಇದ್ದೀವಿ ಅದೇ ರೀತಿಯಾಗಿ ಕನ್ನಡವನ್ನು ಯಾವ ಲಿಪಿಯಲ್ಲಿ ಬರಿತೀವಿ ಕಮೆಂಟ್ಸ್ ಮುಖಾಂತರ ತಿಳಿಸಿ ಕನ್ನಡ ಭಾಷೆಯನ್ನು ಯಾವ ಲಿಪಿಯಲ್ಲಿ ಬರಿತಾಯಿದ್ದೀವಿ ಎಸ್ ಸ್ನೇಹಿತರೆ ಕನ್ನಡ ಭಾಷೆಯನ್ನು ಯಾವ ಲಿಪಿಯಲ್ಲಿ ನಾವು ಬರಿತಾಯಿದ್ದೀವಿ ಕಮೆಂಟ್ಸ್ ಮುಖಾಂತರ ತಿಳಿಸಿ ಅಶೋಕನ ಶಾಸನಗಳು ಈ ಲಿಪಿಯಲ್ಲಿ ಬರೆಯಲ್ಪಟ್ಟವೆ ನಿಮ್ಮ ಆಯ್ಕೆಗಳು ಬ್ರಾಹ್ಮಿ ಅರಮಿಕ್ ಮತ್ತು ಕರೋಷ್ಠಿ ಅರಮಿಕ್ ಮತ್ತು ಗ್ರೀಕಿನ ಲಿಪಿ ಮೇಲಿನ ಎಲ್ಲವೂ ಎಸ್ ಉತ್ತರ ಯಾವುದು ಎಸ್ ಯಾವುದ್ರಿ ಉತ್ತರ ವೆರಿ ಗುಡ್ ಕೆಲವೊಬ್ರು ಬ್ರಾಹ್ಮಿ ಅಂತಿದ್ರಾ ಕೆಲವೊಬ್ಬರು ಬಿ ಅಂತಿದ್ರಾ ಕೆಲವೊಬ್ಬರು ಸಿ ಅಂತಿದ್ರಾ ಎಸ್ ಸರಿಯಾದಂಥ ಉತ್ತರ ಯಾವುದಂದ್ರೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಒಂದು ಬ್ರಹ್ಮಗಿರಿಯಲ್ಲಿ ಕೂಡ ಅಶೋಕನ ಒಂದು ಶಿಲಾಶಾಸನಗಳು ಪತ್ತೆಯಾಗಿವೆ ಅಶೋಕನ ಸಾರನಾಥ ಕಮ್ಮೋಂದರಲ್ಲಿ ವ್ಯಕ್ತವಾಗಿರ್ತಕ್ಕಂಥ ಚಿಹ್ನೆಯನ್ನು ಇಂದು ನಾವು ಭಾರತದ ರಾಜ್ಯ ಲಾಂಛನವಾಗಿ ಬಳಸಿಕೊಂಡಿದ್ದೇವೆ ಈಗಾಗಲೇ ನಿಮಗೆ ಗೊತ್ತಿದೆ ಸೊ ಅಶೋಕನ ಶಾಸನಗಳು ಭಾರತ ಉಪಖಂಡ ಮತ್ತು ಅಫ್ಘಾನಿಸ್ತಾನದ ನಲವತ್ತೈದು ಸ್ಥಳಗಳಲ್ಲಿ ಎಷ್ಟು ನಲವತ್ತೈದು ಸ್ಥಳಗಳಲ್ಲಿ ನೂರ ಎಂಬತ್ತೊಂದು ಆವೃತ್ತಿಗಳಲ್ಲಿ ಇದನ್ನು ಕೂಡ ನೆನಪಿಟ್ಕೊಳ್ಳಿ ಫೋರ್ಟಿ ಫೈವ್ ಪ್ಲಸ್ಸಸ್ ಆಮೇಲೆ ನೂರ ಎಂಬತ್ತೊಂದು ಆವೃತ್ತಿ ಫ್ರಿಕ್ವೆನ್ಸಿಸ್ಗಳಲ್ಲಿ ಲಭ್ಯವಾಗಿವೆ ಮೌರ್ಯ ಸಾಮ್ರಾಜ್ಯದ ಬಹುತೇಕ ಭಾಗಗಳಲ್ಲಿರುವ ಅಶೋಕನ ಶಾಸನಗಳು ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಭಾಷೆ ಇದು ಕೂಡ ಒಂದು ಬಾರಿ ಪ್ರಶ್ನೆ ಬಂದಿತ್ತು ಲಿಪಿ ಭ್ರಾಮಿ ಆದರೆ ಭಾಷೆ ಪ್ರಾಕೃತ ಜೊತೆಗೆ ಅಶೋಕನ ಶಾಸ್ತ್ರಗಳು ವೈವ ಭಾರತದ ಕೆಲವು ಪ್ರದೇಶಗಳಲ್ಲಿ ಅರಮಿಕ್ ಮತ್ತು ಕರು ಲಿಪಿಗಳಲ್ಲಿ ಕಂಡು ಬಂದಿವೆ ಅರಮಿಕ್ ಮತ್ತು ಕರುಷ್ಟಿ ಲಿಪಿ ಎಲ್ಲಿ ಯಾವ ಪ್ರದೇಶದಲ್ಲಿ ವೈವ ಭಾರತ ಈಗ ಮ್ಯಾಪನ್ನು ನೋಡಿದಾಗ ಉ ಇ ಪು ಆದ ನೈ ಪ ವ ಅಂದರೆ ಈ ದಿಕ್ಕು ವಾಯ ಭಾರತದಲ್ಲಿ ಏನಂದರೆ ಅರಮಿಕ್ ಕ ಮತ್ತು ಕರುಷ್ಠೀಯ ಲಿಪಿಗಳೆಂದರೆ ಅಫ್ಘಾನಿಸ್ತಾನದ ಅರಮಿಕ್ ಮತ್ತು ಗ್ರೀಕಿನ ಲಿಪಿ ಹಾಗೂ ಭಾಷೆಗಳಲ್ಲಿರೋದು ಕೂಡ ವಿಶೇಷ ಅಂದರೆ ಎಲ್ಲ ಭಾಷೆಗಳಲ್ಲಿ ಕೂಡ ಎಲ್ಲ ಲಿಪಿಯಲ್ಲೂ ಕೂಡ ನೋಡ್ಬೋದು ನಾವು ಬ್ರಾಹ್ಮಿ ಆಗಿರ್ಬೋದು ಅರಮಿಕ್ ಮತ್ತು ಕರುಷ್ಟ್ರೀ ಅರಮಿಕ್ ಮತ್ತು ಗ್ರೀಕಿನ ಲಿಪಿ ಹೀಗಾಗಿ ಆಪ್ಷನ್ ಡಿ ಸರಿಯಾಂಥ ಉತ್ತರ ಎಸ್ ಮುಂದಿನ ಪ್ರಶ್ನೆ ಸಮಾರರ್ಥ ಮತ್ತು ಸನ್ನಿಧಾತ ಸಮರ್ಥ ಮತ್ತು ಸನ್ನಿಧಾತ ಎಂಬ ಅಧಿಕಾರಿಗಳು ಸಭಾ ಮತ್ತು ಸಮಿತಿಯಲ್ಲಿ ಸಲಹೆಗಾರರಾಗಿದ್ದರು ಪೊಲೀಸ್ ಇಲಾಖೆಯನ್ನು ನೋಡಿಕೊಳ್ಳುವವರಾಗಿದ್ದರು ಗ್ರಾಮದ ಆಡಳಿತವನ್ನು ನೋಡಿಕೊಳ್ತಾ ಇದ್ದರು ತೆರಿಗೆ ಸಂಗ್ರಹ ಮತ್ತು ರಾಜ್ಯ ಭಂಡಾರದ ಪಾಲಕರಾಗಿದ್ದರು ಸರಿ ಉತ್ತರ ಯಾವುದು ಎಸ್ ಸ್ನೇಹಿತರೆ ಕಮೆಂಟ್ಸ್ ಮುಖಾಂತರ ಉತ್ತರವನ್ನು ನೀಡಲಿಕ್ಕೆ ಪ್ರಯತ್ನವನ್ನು ಪಡಬೇಕು ಎಸ್ 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 ಸರಿ ಎಸ್ ಸರಿ ಇದೆ ಹಂಡ್ರೆಡ್ ಪರ್ಸೆಂಟ್ ಸರಿ ಇದೆ ನಿಮ್ಮ ಉತ್ತರ ಆಪ್ಷನ್ ಡಿ ತೆರಿಗೆ ಸಂಗ್ರಹ ಮತ್ತು ರಾಜ್ಯ ಭಂಡಾರದ ಪಾಲಕರಾಗಿದ್ದರು ಇದು ಮೌರ್ಯರ ಒಂದು ಅರ್ಥವ್ಯವಸ್ಥೆಯನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಇದರ ಬಗ್ಗೆ ಗಮನವನ್ನು ಹರಿಸಬೇಕಾಗತ್ತೆ ಭೂಕಂದಾಯ ಒಂದು ರಾಜ್ಯಾದಾಯದ ಒಂದು ಪ್ರಮುಖ ಭಾಗವಾಗಿರ್ತದೆ ಅವನ ಉತ್ಪಾದನೆಯ ಒಂದು ಅಪಾಯ್ ನಾಲ್ಕು ಒಂದು ನಾಲ್ಕಾಂಶ ಅಂಶ ಭಾಗವನ್ನು ತೆರಿಗೆಯಾಗಿ ರಾಜ್ಯಕ್ಕೆ ಪಾವತಿಸಬೇಕಾಗಿತ್ತು ಸಮಹರ್ತ ಮತ್ತು ಸನ್ನಿಧಾತ ಎಂಬ ಅಧಿಕಾರಿಗಳು ತೆರಿಗೆ ಸಂಗ್ರಹ ಮತ್ತು ರಾಜ್ಯ ಭಂಡಾರದ ಪಾಲಕರಾಗಿದ್ದರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನೋಡ್ಬೋದು ಎಸ್ ಮುಂದಿನ ಪ್ರಶ್ನೆ ನಗರೀಕರಣದ ಎರಡನೇ ಹಂತ ಎಂದು ಚರಿತ್ರೆಕಾರರು ಯಾವ ಕಾಲವನ್ನು ಗುರುತಿಸಿದ್ದಾರೆ ನಗರೀಕರಣದ ಎರಡನೇ ಹಂತ ಎಂದು ಚರಿತ್ರಕಾರರು ಯಾವ ಕಾಲವನ್ನು ಗುರುತಿಸಿದ್ದಾರೆ ನಿಮ್ಮ ಆಯ್ಕೆಗಳು ಗುಪ್ತ ಸಾಮ್ರಾಜ್ಯದ ಕಾಲ ಬಾದಾಮಿ ಚಾಲುಕ್ಯರ ಕಾಲ ಸಿಂಧು ನಾಗರಿಕತೆಯ ಕಾಲ ಮೌರ್ಯ ಸಾಮ್ರಾಜ್ಯದ ಕಾಲ ಸರಿ ಉತ್ತರ ಯಾವುದು ರೀ ಪ್ರಶ್ನೆ ನೋಡಿ ನಗರೀಕರಣದ ಎರಡನೇ ಹಂತ ಎಂದು ಚರಿತ್ರಕಾರರು ಯಾವ ಕಾಲವನ್ನು ಗುರುತಿಸಿದ್ದಾರೆ ಹಾಗಾದರೆ ನಗರೀಕರಣದ ಮೊದಲ ಹಂತ ಯಾವುದು ಕಮೆಂಟ್ಸ್ ಮುಖಾಂತರ ತಿಳಿಸಿ ನಗರೀಕರಣದ ಎರಡನೇ ಹಂತದ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ ಹಾಗಾದರೆ ನಗರೀಕರಣದ ಮೊದಲ ಹಂತ ಯಾವುದು ಎಸ್ ನಿಮಾಯ್ಕೆಗಳು ಗುಪ್ತ ಸಾಮ್ರಾಜ್ಯದ ಕಾಲ ಬಾದಾಮಿ ಚಾಲುಕ್ಯರ ಕಾಲ ಸಿಂಧು ನಾಗರಿಕತೆಯ ಕಾಲ ಮೌರ್ಯ ಸಾಮ್ರಾಜ್ಯದ ಕಾಲ ಎಸ್ ಸರಿ ಉತ್ತರ ಎಸ್ ಕಮೆಂಟ್ಸ್ ಮುಖ ಕಮೆಂಟ್ಸ್ ಮಾಡ್ತಾ ಇರಿ ನಮ್ಮ ಒಂದು ಜ್ಞಾನವನ್ನು ಹೊರೆಗೆ ಹಚ್ಚಿ ನೋಡಿಕೊಳ್ತಕ್ಕಂಥ ಒಂದು ಸಂದರ್ಭ ಓದಿರ್ತೀವಿ ಬಟ್ ನೆನಪಿಗೆ ಬರಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಸೊ ಯಾವ ರೀತಿಯಾಗಿ ನಾವು ಪ್ರಶ್ನೆಗಳನ್ನು ಪ್ರೇಮ್ ಮಾಡ್ತಾರೆ ಅದರ ಮೇಲೆ ನಾವು ಓದ್ಕೊಳ್ಬೇಕಾಗತ್ತೆ ಅಂತಕ್ಕಂಥದ್ದು ಎಸ್ ಸ್ನೇಹಿತರ ನಿಮ್ಮ ಉತ್ತರ ಸರಿಯಾಗಿದೆ ಇಲ್ಲಿ ಎರಡನೇ ಒಂದು ನಗರೀಕರಣದ ಎರಡನೇ ಅಂತ ಮೌರ್ಯ ಸಾಮ್ರಾಜ್ಯದ ಕಾಲವನ್ನು ಒಂದು ಇತಿಹಾಸಕಾರರು ಗುರುತಿಸಿದ್ದಾರೆ ಅಂತಕ್ಕಂಥದ್ದು ಯಾಕೆ ಅಂತ ಹೇಳೋದಾದರೆ ಇಲ್ಲಿ ಮೌರ್ಯರ ಒಂದು ರಾಜಧಾನಿ ಪಾಟಲಿಪುತ್ರ ಇತರ ಭಾಗಗಳಿಗೆ ಸಂಚರಿಸಲು ಕೂಡ ಒಂದು ಹೆದ್ದಾರಿಗಳಿರ್ತವೆ ರಾಜಧಾನಿಯಿಂದ ವೈಶಾಲಿ ಚಂಪಾರಣ್ಯ ಮಾರ್ಗವಾಗಿ ನೇಪಾಳಕ್ಕೆ ಹೋಗ್ತಕ್ಕಂಥ ರಾಜಮಾರ್ಗವಿರ್ತದೆ ಜೊತೆಗೆ ಕೌಶಂಬಿಯಿಂದ ಒಂದು ಪ್ರಮುಖ ಹೆದ್ದಾರಿ ಆಧುನಿಕ ದೆಹಲಿಯನ್ನು ಹಾಯ್ದು ಪಂಜಾಬಿನ ಮೂಲಕ ತಕ್ಷಶಿಲ ನಗರವನ್ನು ಸೇರ್ತಾಯಿತ್ತು ವ್ಯಾಪಾರಿಗಳು ಈ ಮಾರ್ಗಗಳ ಮೂಲಕ ಕರಕುಶಲ ಸಾಮಗ್ರಿಗಳನ್ನು ಸಾಮ್ರಾಜ್ಯದೊಳಗೆ ಮತ್ತು ಹೊರಗಿನ ಮಾರುಕಟ್ಟೆಗಳಲ್ಲಿ ಇದ್ದರು ಕಚ್ಚು ಒಂದು ಗುಜರಾತಿನ ಬೆಳ್ಳಿ ನಾಣ್ಯಗಳು ಮೌರ್ಯ ಸಾಮ್ರಾಜ್ಯದಲ್ಲಿ ಚಲಾವಣೆಯಲ್ಲಿರ್ತವೆ ಆದ್ದರಿಂದ ಈ ಕಾಲವನ್ನು ನಗರೀಕರಣದ ಎರಡನೇ ಹಂತ ಅಂತೇಳಿ ಚರಿತ್ರಕಾರರು ಗುರುತಿಸಿದ್ದಾರೆ ಎಸ್ ಮುಂದಿನ ಪ್ರಶ್ನೆ ಗುಜರಾತಿನ ಜುನಾಗಢದ ಬಳಿ ಸುದರ್ಶನ ಸರೋವರ ಎಂಬ ಆಣೆಕಟ್ಟನ್ನು ಕಟ್ಟಿಸಿದವರು ಯಾರು ಅಂತ ಕೇಳಿದ್ದಾರೆ ಪ್ರಶ್ನೆ ಗುಜರಾತಿನ ಜುನಾಗಢದ ಬಳಿ ಸುದರ್ಶನ ಸರೋವರ ಎಂಬ ಆನೆಕಟ್ಟನ್ನು ಕಟ್ಟಿಸಿದವರು ಯಾರ್ರೀ ಗುಜರಾತಿನ ಜುನಾಗಡದ ಬಳಿ ಸುದರ್ಶನ ಸರೋವರ ಎಂಬ ಆಣೆಕಟ್ಟನ್ನು ಕಟ್ಟಿಸಿದವರು ಯಾರು ನಿಮ್ಮ ಆಯ್ಕೆಗಳು ಪುಷ್ಯ ಗುಪ್ತ ಅಶೋಕ ಚಂದ್ರಗುಪ್ತ ಮೌರ್ಯ ಸಮುದ್ರಗುಪ್ತ ಗುಜರಾತಿನ ಜುನಾಗಢದ ಬಳಿ ಸುದರ್ಶನ ಸರೋವರ ಸಾಮ್ರಾಟ್ ಅಶೋಕ ಅಂದ್ರ ಅಥವಾ ಚಂದ್ರಗುಪ್ತ ಮೌರ್ಯ ಅಂದ್ರೆ ಎಷ್ಟ ನಿಮ್ಮ ಉತ್ತರ ತಪ್ಪಾಗಿದೆ ಸರಿ ಅಂತ ಉತ್ತರ ಆಪ್ಷನ್ ಎ ಪುಷ್ಯಗುಪ್ತ ಯಾರು ಪುಷ್ಯಗುಪ್ತ ಮೌರ್ಯರ ಕಾಲದಲ್ಲಿ ಕೆರೆ ನೀರಾವರಿ ಮತ್ತು ಕಾಲುವೆ ನೀರಾವರಿ ವ್ಯವಸ್ಥೆ ಉತ್ತಮವಾಗಿರುವುದಕ್ಕೆ ನಿದರ್ಶನಗಳಿವೆ ಚಂದ್ರಗುಪ್ತನ ಚಂದ್ರಗುಪ್ತ ಮೌರ್ಯನ ರಾಜ್ಯಪಾಲನೇ ಯಾರಂದರೆ ಪುಷ್ಯಗುಪ್ತ ಚಂದ್ರಗುಪ್ತ ಮೌರ್ಯನ ಒಂದು ರಾಜ್ಯಪಾಲ ಪುಷ್ಯಗುಪ್ತ ಗುಜರಾತಿನ ಬಳಿ ಗುಜರಾತಿನ ಒಂದು ಜುನಾಗಡದ ಬಳಿ ಸುದರ್ಶನ ಸರೋವರ ಎಂಬ ಆನೆಕಟ್ಟನ್ನು ನಿರ್ಮಿಸ್ತಾನೆ ಅಶೋಕನ ಕಾಲದಲ್ಲಿ ಈ ಅಣೆಕಟ್ಟಿಗೆ ತುಷಸ್ಪ್ ದ ಪಾಯಿಂಟ್ ಬಿ ನೋಟ ದ ಮೋಸ್ಟ್ ಇಂಪಾರ್ಟೆಂಟ್ ಅಶೋಕನ ಕಾಲದಲ್ಲಿ ಈ ಅಣೆಕಟ್ಟಿಗೆ ತುಷಸ್ಪ್ ಏನು ತುಷಸ್ಪ್ ಏನ್ರಿ ತುಷಸ್ಪ್ ಎಂಬ ಅಧಿಕಾರಿಯು ಕಾಲುವೆಯನ್ನು ನಿರ್ಮಾಣ ಮಾಡಿಸಿದನು ಅಣೆಕಟ್ಟನ್ನು ಕಟ್ಟಿದವರು ಚಂದ್ರಗುಪ್ತನ ರಾಜ್ಯಪಾಲ ಪುಷ್ಯಗುಪ್ತ ಆದರೆ ಈ ಅಶೋಕನ ಕಾಲದಲ್ಲಿ ಈ ಅಣೆಕಟ್ಟಿಗೆ ತುಷಸ್ಪ ಯಾವುದು ತುಷಸ್ಪ ಎಂಬ ಅಧಿಕಾರಿಯು ಕಾಲುವೆಯನ್ನು ನಿರ್ಮಾಣ ಮಾಡಿಸ್ತಾನೆ ನೀರಾವರಿಯ ಕಾಲುವೆಗಳ ಬಗ್ಗೆ ಮೆಗಾಸ್ತನಿಸನ್ನು ಕೂಡ ಹಾಕಲಿಸಿದ್ದಾನೆ ಅಂತಕ್ಕಂಥದ್ದು ಕೃಷಿ ಕ್ಷೇತ್ರವನ್ನು ಸರ್ಕಾರವೇ ನಿರ್ವಹಿಸ್ತಾ ಇತ್ತು ಯುದ್ಧ ಕೈದಿಗಳನ್ನು ಗುಲಾಮರನ್ನ ಕೃಷಿ ಕಾರ್ಯದಲ್ಲಿ ತೊಡಗಿಸ್ತಾ ಇದ್ರು ಅಂತಕ್ಕಂಥದ್ದು ಜೊತೆಗೆ ಭೂ ಕಂದಾಯವು ರಾಚ್ಯಾದಾಯದ ಪ್ರಮುಖ ಭಾಗವಾಗಿತ್ತು ಏನೋ ಪ್ರಶ್ನೆ ಅಶೋಕನ ಕಾಲದಲ್ಲಿ ಈ ಅಣೆಕಟ್ಟಿಗೆ ಏನಂತ ಕರಿತಾಯಿದ್ರು ತುಷಸ್ಪ ಉಚ್ಚಾರ ಮಾಡ್ರಿ ಅಶೋಕನ ಕಾಲದಲ್ಲಿ ಈ ಅಣೆಕಟ್ಟಿಗೆ ಏನಂತ ಕರಿತಾಯಿದ್ರು ತುಷಸ್ಪ್ ಅಂತ ಕರಿತಾಯಿದ್ರು ತುಷ್ಪಸ್ ತುಷಸ್ಪ್ ಅಂತಕ್ಕಂಥ ಎಂಬ ಅಧಿಕಾರಿ ಕಾಲುವೆ ನಿರ್ಮಾಣ ಮಾಡಿದ್ರಿಂದಾಗಿ ತುಷಸ್ಪ್ ಅಂತೇಳಿ ಹೇಳ್ಬೋದು ತುಷಸ್ಪ ಅಧಿಕಾರಿ ಹೆಸರು ಏನು ತುಷಸ್ಪ ಮುಂದಿನ ಪ್ರಶ್ನೆ ಮೆಗಾಸ್ತನಿಸುಣು ತನ್ನ ಇಂಡಿಕಾ ಕೃತೆಯಲ್ಲಿ ಮೌರ್ಯರ ಸಾಮ್ರಾಜ್ಯದಲ್ಲಿ ಎಷ್ಟು ಜಾತಿಗಳಿವೆ ಎಂದು ತಿಳಿಸುತ್ತಾನೆ ಅತ್ಯಂತ ಸರಳ ಪ್ರಶ್ನೆ ಓದದ್ವಿ ಬಟ್ ಏನಾದರೂ ನೆನಪಿಗೆ ಬರೋಲ್ಲ ಈ ಸಂದರ್ಭದಲ್ಲಿ ಮೆಗಾಸ್ತನಿಸ್ತಾನ ತನ್ನ ಇಂಡಿಕಾ ಕೃತಿಯಲ್ಲಿ ಮೌರ್ಯರ ಸಾಮ್ರಾಜ್ಯದಲ್ಲಿ ಎಷ್ಟು ಜಾತಿಗಳಿವೆ ಅಂತ ಉಲ್ಲೇಖ ಕೊಡ್ತಾನೆ ನಿಮ್ಮ ಆಯ್ಕೆಗಳು ಆರು ಏಳು ಎಂಟು ನಾಲ್ಕು ಸರಿ ಉತ್ತರ ಯಾವುದು ಎಸ್ ನಾಲ್ಕು ಅಂದ್ರೆ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ವೈಶ್ಯನ ಆದರೆ ಈ ಉತ್ತರ ತಪ್ಪು ಯಾಕಂದರೆ ಇದನ್ನು ಬಿಟ್ಟು ನಮಗೆ ಬೇರೆ ಗೊತ್ತಿಲ್ಲ ಎಷ್ಟು ಜಾತಿಗಳಿವೆಂದರೆ ಏಳು ಜಾತಿಗಳ ಬಗ್ಗೆ ತಿಳಿಸ್ತಾನೆ ಎಷ್ಟು ಏಳು ಜಾತಿಗಳು ವೈದಿಕ ಕಾಲದಲ್ಲಿ ಆರಂಭವಾಗಿದ್ದ ಈ ವರ್ಗಾಧಾರಿತ ವಿಭಜನೆಯ ತಳದಿಯ ಮೇಲೆ ಸಾಮಾಜಿಕ ವ್ಯವಸ್ಥೆ ರೂಪುಗೊಳ್ತಾ ಇತ್ತು ಆದರೂ ಕೂಡ ಈ ಕಾಲದಲ್ಲಿ ಮೇಲ್ವರ್ಣದಲ್ಲಿ ಹುಟ್ಟಿದ ವ್ಯಕ್ತಿಗಳು ಒಂದು ವರ್ಣದಿಂದ ಇನ್ನೊಂದು ವರ್ಣದೊಳಗೆ ಪ್ರವೇಶಿಸಿ ಸಾಮಾಜಿಕ ಮನ್ನಣೆ ಗೌರವಗಳನ್ನು ಪಡೆಯಬಹುದಾದ ಅವಕಾಶಗಳು ಸ್ವಲ್ಪ ಮಟ್ಟಿಗಿದ್ದವು ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ತಮ್ಮ ಸ್ಥಾನಮಾನಗಳನ್ನು ಪರಸ್ಪರ ಬದಲಾಯಿಸಿಕೊಳ್ಬೋದಿತ್ತು ಸಮಾಜ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರರೆಂಬ ನಾಲ್ಕು ವರ್ಣಗಳಲ್ಲಿ ನಾಲ್ಕು ಜಾತಿಗಳೆಲ್ಲ ನಾಲ್ಕು ವರ್ಣಗಳಲ್ಲಿ ವಿಂಗಡಣೆಯಾಗಿತ್ತು ಅದ್ರ ಜೊತೆಗೆ ಮೆಗಾಸ್ತನ್ಯೂಸನ್ನು ತನ್ನ ಇಂಡಿಕಾಕೃತಿಯಲ್ಲಿ ಮೌರ್ಯರ ಸಮಾಜದಲ್ಲಿ ಒಂದು ಏಳು ಜಾತಿಗಳಿತ್ತವೆ ಅಂತಕ್ಕಂಥದ್ದನ್ನು ತಿಳಿಸ್ತಾನೆ ಇದರ ಅರ್ಥ ಏನು ಬೌದ್ಧ ಮೂಲಗಳು ಸಹ ವರ್ಣಗಳಲ್ಲಿ ಜಾತಿಗಳಿದ್ದಾವೆ ಕೂಡ ಸಮರ್ಥಿಸುತ್ತವೆ ಮುಂದಿನ ಕಾಲಘಟ್ಟಗಳಲ್ಲಿ ಕಾಣುವಷ್ಟು ಕಟ್ಟುನಿಟ್ಟಾದ ಜಾತಿ ಪದ್ಧತಿ ಕಂಡು ಬರೆದಿದ್ದರೂ ಕೂಡ ಮೌರ್ಯರ ಕಾಲದಲ್ಲಿ ವರ್ಣಗಳ ಆಧಾರದ ಮೇಲೆ ಜಾತಿ ಪದ್ಧತಿ ಒಂದು ಹೆಪ್ಪುಗಟ್ಟಲು ಆರಂಭಿಸಿತು ಅಂತಕ್ಕಂಥದ್ದು ಕೂಡ ನೋಡ್ಬೋದು ಜೊತೆಗೆ ಇಂಡಿಕಾ ಕೃತಿ ಮೌರ್ಯರ ಸಮಾಜದಲ್ಲಿ ಎಲ್ಲಿಯೂ ದಾಸರು ಮತ್ತು ಗುಲಾಮರಿದ್ದುದನ್ನು ಉಲ್ಲೇಖಿಸುವುದಿಲ್ಲ ಪಾಯಿಂಟ್ ಬಿ ನೋಟೆಡ್ ಇಂದಿಗ ಕೃತಿ ಮೌರ್ಯರ ಸಮಾಜದಲ್ಲಿ ಎಲ್ಲಿಯೂ ಕೂಡ ದಾಸರು ಮತ್ತು ಗುಲಾಮರು ಇರುವುದನ್ನು ಉಲ್ಲೇಖಿಸುವುದಿಲ್ಲ ಗುಲಾಮ ಪದ್ಧತಿಯು ಮೌರ್ಯರ ಕಾಲದಲ್ಲಿಯೂ ಆಚರಣೆಯಲ್ಲಿ ಇತ್ತು ಆದರೂ ಪ್ರಾಚೀನ ಗ್ರೀಕ್ ಮತ್ತು ರೋಮನ್ ಸಾಮ್ರಾಜ್ಯದ ಒಂದು ಮಾದರಿಯಲ್ಲಿದ್ದಂತೆ ತೀವ್ರವಾಗಿರಲಿಲ್ಲ ಚಾತುರ್ವರ್ಣಗಳಲ್ಲಿ ಅಂದರೆ ಈಗಾಗಲೇ ನಾನು ಹೇಳಿದಾಗೆ ಬ್ರಾಹ್ಮಣ ಕ್ಷೇತ್ರೀಯ ವೈಶ್ಯ ಶೂದ್ರ ಅಂತಕ್ಕಂಥ ಚಾತುರ್ವರ್ಣಗಳು ಕೊನೆಯವರಾದಂಥ ಒಂದು ಶೂದ್ರರು ಮೌರ್ಯರ ಕಾಲದಲ್ಲಿ ಕೃಷಿ ಕಾರ್ಮಿಕರಾಗಿ ಮನೆಯ ಆಳುಗಳಾಗಿ ದುಡಿತಾ ದುಡಿತಾಯಿದ್ರು ಯಾರೋ ಶೂದ್ರರು ಎಸ್ ಮುಂದಿನ ಪ್ರಶ್ನೆ ಎಸ್ ಸ್ನೇಹಿತರೆ ಪ್ರಶ್ನೆ ರೀತಿಯಾಗಿ ರಜುಕ್ ಎಂಬ ಅಧಿಕಾರಿ ಯಾವುದಕ್ಕೆ ಸಂಬಂಧಪಡ್ತಾನೆ ರಜುಕ್ ಅಂತ ಹೇಳಿದರೆ ನಿಮ್ಮ ಆಯ್ಕೆಗಳು ನ್ಯಾಯಿಕ ಅಧಿಕಾರಿ ಮಾಹಿತಿಗಳನ್ನು ದಾಖಲಿಸುವವನು ಗರುಡ ಅಂಗರಕ್ಷಕ ಪಡೆಯಲಿ ಇದ್ದವನು ಪುರೋಹಿತ ರಜುಕ್ ಎಂಬ ಅಧಿಕಾರಿ ನ್ಯಾಯಿಕ ಅಧಿಕಾರಿ ಮಾಹಿತಿಗಳನ್ನು ದಾಖಲಿಸುವವನು ಗರುಡ ಅಂಗರಕ್ಷಕ ಪಡೆಯಲ್ಲಿ ಇದ್ದವನು ಅಥವಾ ಪುರೋಹಿತ ಸರಿಯಾದ ಉತ್ತರ ಯಾವುದು ಎಸ್ ನೆತ್ರ ನಿಮ್ಮ ಉತ್ತರ ಸರಿಯಾಗಿದೆ ಸರಿ ಅಂತ ಉತ್ತರ ನ್ಯಾಯಿಕಾಧಿಕಾರಿ ರಜುಕ್ ಅಂತಕ್ಕಂಥವನು ನ್ಯಾಯಿಕ ಅಧಿಕಾರಿಯಾಗಿದ್ದನು ಜೊತೆಗೆ ಇಲ್ಲಿ ಇನ್ನೊಂದು ಆಪ್ಷನ್ ಕೊಡಲಾಗಿದೆ ಮಾಹಿತಿಗಳನ್ನು ದಾಖಲಿಸುವವನಿಗೆ ಏನಂತ ಕಿರ್ತ ಯುಕ್ತ ಅಂತ ಕಿರ್ತಾರೆ ಯುಕ್ತ ಅಂತಕ್ಕಂಥ ಅಧಿಕಾರಿ ಅಲ್ಲಿ ಏನು ಯುಕ್ತ ರಾಜನಿ ಪಾಡಲಿಪುತ್ರದ ಆಡಳಿತವನ್ನು ಮೂವತ್ತು ಅಧಿಕಾರಿಗಳನ್ನು ಒಳಗೊಂಡ ಆರು ಸಮಿತಿಗಳು ಕಾರ್ಯನಿರ್ವಹಿಸ್ತಾ ಇದ್ದವು ಪಾಯಿಂಟ್ ಬಿ ನೋಟೆಡ್ ಎಷ್ಟು ಮೂವತ್ತು ಅಧಿಕಾರಿಗಳನ್ನು ಒಳಗೊಂಡು ಆರು ಸಮಿತಿಗಳು ಏನಂದರೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ವು ಅಂತಕ್ಕಂಥದ್ದು ಇನ್ನು ಪುರೋಹಿತನ ಬಗ್ಗೆ ಈಗಾಗಲೇ ಗೊತ್ತಿದೆ ಇನ್ನು ಗರುಡ ಅಂಗರಕ್ಷಕ ಪಡೆಯಲ್ಲಿದ್ದರು ಗರುಡ ಇದು ಎಲ್ಲಿತ್ತು ಪದ್ಧತಿ ಯಾವ ಕಾಲದಲ್ಲಿ ಬಳಕೆಯಲ್ಲಿತ್ತು ಜೊತೆಗೆ ಇದರ ಅರ್ಥ ಏನು ದಯವಿಟ್ಟು ಕಮೆಂಟ್ಸ್ ಮುಖಾಂತರ ತಿಳಿಸಿದ್ರೆ ಒಳ್ಳೆಯದು ಮುಂದಿನ ಪ್ರಶ್ನೆ ಎಸ್ ನಂತರ ಪ್ರಶ್ನೆ ಈ ರೀತಿಯಾಗಿದೆ ನಾಗಾರ್ಜುನ ಬೆಟ್ಟದಲ್ಲಿ ಮೂರು ಶಿಲಾಛೇದಿತ ಗುಹೆಗಳನ್ನು ನಿರ್ಮಿಸಿದವನು ನಾಗಾರ್ಜುನ ಬೆಟ್ಟದಲ್ಲಿ ಮೂರು ಶಿಲಾಛೇದಿತ ಗುಹೆಗಳನ್ನು ನಿರ್ಮಿಸಿದವರು ನಿಮ್ಮ ಸಾಮ್ರಾಟ್ ಅಶೋಕ ಸಮುದ್ರಗುಪ್ತ ಚಂದ್ರಗುಪ್ತ ಮೌರ್ಯ ದಶರಥ ಸರಿಯಾದಂಥ ಉತ್ತರ ಯಾವುದು ನಾಗಾರ್ಜುನ ಬೆಟ್ಟದಲ್ಲಿ ಮೂರು ಶಿಲಾಛೇದಿತ ಗುಹೆಗಳನ್ನು ನಿರ್ಮಿಸಿದವರು ಎಸ್ ಎಸ್ ನಿಮ್ಮ ಉತ್ತರ ಸಮ್ರಾಟ ಅಶೋಕನ ತಪ್ಪು ಸಮುದ್ರಗುಪ್ತನ ಅಲ್ವೇ ಅಲ್ಲ ಚಂದ್ರಗುಪ್ತ ಮೌರ್ಯನ ಅಲ್ವೇ ಅಲ್ಲ ಸರಿಯಾದಂಥ ಉತ್ತರ ದಶರಥ ದಶರಥ ಯಾರು ಅಶೋಕನು ಬರಾಬರ್ ಬೆಟ್ಟದಲ್ಲಿ ಮೂರು ಶಿಲಾಛಾದಿತ ಗುಹೆ ಕೇವ್ಸ್ಗಳನ್ನು ಹಾಗೂ ಅವನ ಮಗ ದಶರಥನು ನಾಗಾರ್ಜುನ ಬೆಟ್ಟದಲ್ಲಿ ಮೂರು ಶಿಲಾಛೇದಿತ ಗುಹೆಗಳನ್ನು ನಿರ್ಮಿಸ್ತಾನೆ ಈ ಗುಹೆಗಳು ಕೂಡ ಮೌರ್ಯರ ಕಾಲದ ಪ್ರಮುಖ ನಿರ್ಮಾಣಗಳಾಗಿವೆ ಸೊ ಈ ಸೀರೀಸ್ ಕಂಟಿನ್ಯೂ ಮಾಡಬೇಕಾದ್ರೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮುಖಾಂತರ ತಿಳಿಸ್ತೀನಿ ಅಂತ ಭಾವಿಸ್ತೀನಿ ವಿಡಿಯೋನ ವೀಕ್ಷಿಸಿದಂಥ ಎಲ್ಲ ಅಭ್ಯರ್ಥಿಗಳಿಗೆ ಧನ್ಯವಾದಗಳು ನಿಮ್ಮ ದಿನ ಶುಭವಾಗಿರಲಿ